ನಮಸ್ಕಾರ. ಇವತ್ತಿನ ವಿಡಿಯೋ ಪ್ರತಿ ವರ್ಷ 36% ಲಾಭ ಕೊಡುತ್ತಿರುವ CDSL ಷೇರುಗಳು ಸಂಪೂರ್ಣ ಫಂಡಮೆಂಟಲ್ ಅನಾಲಿಸಿಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇದು ಒಂದು ಕೇಸ್ ಸ್ಟಡಿ. ನಾವು ಆವಾಗವಾಗ ಕೆಲವು ಕಂಪನಿಗಳ ಕೇಸ್ ಸ್ಟಡಿಯನ್ನು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡ್ತಾ ಇರ್ತೇವೆ. ಎರಡು ಕಾರಣ. ಒಂದು, ಆ ಕಂಪನಿಯನ್ನು ನಿಮಗೆ ಪರಿಚಯ ಮಾಡುವಂತಹದ್ದು. ಎರಡನೇದ್ದು, ಯಾವ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವುದು ಅಂತ ನಿಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಇವತ್ತು ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇರುವಂತಹ ಕಂಪನಿ CDSL. ಅದರ ಪ್ರಯಾಣ ಹೇಗಿದೆ ನೋಡಿ. CDSL ಸ್ಟಾರ್ಟ್ ಆಗಿದ್ದು 1999. ಇನಿಷಿಯಲಿ ಪ್ರಮೋಟೆಡ್ ಬೈ BSE ಲಿಮಿಟೆಡ್. BSE ಅಂತಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಮತ್ತೆ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ SBI, HDFC ಫಂಡ್, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, ಕೆನರಾ ಬ್ಯಾಂಕ್, LIC ಇತ್ಯಾದಿ. ಆದರೆ ಸದ್ಯಕ್ಕೆ BSEಯವರು 15% ಸ್ಟೇಕ್ ಅನ್ನು CDSL ಇಟ್ಟುಕೊಂಡಿದ್ದಾರೆ. ಬೇರೆಯವರೆಲ್ಲ ಅವರ ಸ್ಟೇಕ್ ಅನ್ನು ಕಾಲಾಂತರದಲ್ಲಿ ಮಾರ್ಕೊಂಡಿದ್ದಾರೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ CDSL ನಮ್ಮ ದೇಶದಲ್ಲಿರುವಂತ ಎರಡು ಡಿಪಾಸಿಟ್ರಿಗಳಲ್ಲಿ ಒಂದು ಡಿಪಾಸಿಟ್ರಿ NSDL, ಇನ್ನೊಂದು CDSL. ಮತ್ತು NSDL ಅನ್ನು ಪ್ರಮೋಟ್ ಮಾಡ್ತಾ ಇರೋದು NSE. CDSL ನಮ್ಮ ದೇಶದ ಲಾರ್ಜೆಸ್ಟ್ ಡಿಪಾಸಿಟ್ರಿ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಡಿಮ್ಯಾಂಡ್ ಅಕೌಂಟ್ಸ್ ಓಪನ್. ನಂಬರ್ ಆಫ್ ಡಿಮ್ಯಾಂಡ್ ಅಕೌಂಟ್ಸ್ ಓಪನ್ CDSL 11 crores ಔಟ್ ಆಫ್ ದಿ ಟೋಟಲ್ ಆಫ್ ಅರೌಂಡ್ 15 crores. ಸದ್ಯದ ಮಟ್ಟಿಗೆ ಮಾಹಿತಿಗಳ ಪ್ರಕಾರ CDSL ಇಸ್ ಗೈನಿಂಗ್ ಮಾರ್ಕೆಟ್ ಶೇರ್ ಇನ್ ಕಂಪ್ಯಾರಿಸನ್ ಟು NSDL ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ನ್ಯೂ ಡಿಮ್ಯಾಂಡ್ ಅಕೌಂಟ್ಸ್ ಓಪನ್. ಹಳೆದಿರಲಿ, ಹೊಸ ಡಿಮ್ಯಾಂಡ್ ಅಕೌಂಟ್ಗಳಲ್ಲಿ ಕೂಡ ಜಾಸ್ತಿ ಜನ CDSL ಗೆ ಬರ್ತಾ ಇದ್ದಾರೆ. CDSL ಫೆಸಿಲಿಟೇಟ್ ಮಾಡ್ತಾರೆ holding and transacting securities in electronic form and facilitates the settlement of trades executed on stock exchanges. CDSL ಹತ್ರ ಒಂದು 580 registered depository participants, ಅದನ್ನು ನಾವು DPs ಕರಿತೇವೆ, through which it provides demat facilities to investors, and the total value of shares held by investors in their accounts are 64,20,627 crores. CDSL ಚಾರ್ಜ್ ಮಾಡ್ತಾರೆ ಫೀಸ್ ಫ್ರಮ್ ಡಿಪಾಸಿಟರಿ ಪಾರ್ಟಿಸಿಪೆಂಟ್ ಫಾರ್ ಇಸ್ ಡಿಮ್ಯಾಟ್ ಸರ್ವಿಸಸ್, ಫೀಸ್ ಫ್ರಮ್ ಲಿಸ್ಟೆಡ್ ಕಂಪನೀಸ್ ಫಾರ್ ಮೇಂಟೈನಿಂಗ್ ಶೇರ್ ರೆಕಾರ್ಡ್ಸ್ ಆಫ್ ಬೈ, ಸೆಲ್, ಬೋನಸ್, ಸ್ಟಾಕ್ ಸ್ಪ್ಲಿಟ್ ಎಕ್ಸೆಟ್ರಾ. ಸದ್ಯದ ಮಟ್ಟಿಗೆ NSDL ಶೇರ್ಸ್ ಮಾರುಕಟ್ಟೆಯಲ್ಲಿ ಇನ್ನೂ ಲಿಸ್ಟ್ ಆಗಿಲ್ಲ. ಅಂದರೆ ಹಾಗೇನಾದ್ರೂ NSDL ಶೇರುಗಳು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಯಿತು ಅಂತಂದ್ರೆ ಜನರಿಗೆ ಎರಡು ಚಾಯ್ಸ್ ಇರುತ್ತೆ. NSDL, CDSL ಶೇರು, ಎರಡರಲ್ಲಿ ಕೂಡ ಹಣ ಹಾಕ್ಬೋದು. ಮತ್ತೆ ಸದ್ಯದ ಮಟ್ಟಿಗೆ NSE ಇಸ್ ಯೆಟ್ ಟು ಗೆಟ್ ದ ಅಪ್ರೂವಲ್ ಫ್ರಮ್ SEBI ಫಾರ್ IPO. BSE ಕ್ಯಾಮ್ಸ್ ಲಿಸ್ಟೆಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್, ಲಿಸ್ಟೆಡ್ ಸ್ಟಾಕ್ ಬ್ರೋಕಿಂಗ್ ಕಂಪನೀಸ್, CDSL ವಿಲ್ ಬೆನಿಫಿಟ್ ಫ್ರಮ್ ಫೈನಾನ್ಷಿಯಲೈಸೇಷನ್ ಆಫ್ ಸೇವಿಂಗ್ಸ್ ಅಂಡ್ ಹ್ಯೂಜ್ ಇನ್ಕ್ರೀಸ್ ಇನ್ ಪೀಪಲ್ ವಾಂಟಿಂಗ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಈಗ CDSL IPO ಡೀಟೇಲ್ಸ್ ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ಯಾವ ರೀತಿಯಲ್ಲಿ IPO ಬಂದಿತ್ತು, ಈಗಷ್ಟು ಅಪ್ರಿಸಿಯೇಷನ್ ಆಗಿದೆ. CDSL IPO ಬಂದದ್ದು June 2017. ಅದು ಕಂಪ್ಲೀಟ್ಲಿ ಆನ್ ಆಫರ್ ಫಾರ್ ಸೇಲ್ ಇತ್ತು ಬೈ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್. ರೈಸ್ ಮಾಡಿದ್ರು 524 crores IPOದಲ್ಲಿ. ಇಶ್ಯೂ ಪ್ರೈಸ್ 149 rupees ಇತ್ತು ಮತ್ತು ಇಶ್ಯೂ 120 times ಓವರ್ ಸಬ್ಸ್ಕ್ರೈಬ್ ಆಗಿತ್ತು. CDSL ಇಯರ್ಲಿ ಫೈನಾನ್ಷಿಯಲ್ಸ್ March 2014 ಟೋಟಲ್ ರೆವಿನ್ಯೂ 89 crores, ನೆಟ್ ಪ್ರಾಫಿಟ್ 50 crores. March 2015 ಟೋಟಲ್ ರೆವಿನ್ಯೂ 105 crores, ನೆಟ್ ಪ್ರಾಫಿಟ್ 43 crores. March 2016 ಟೋಟಲ್ ರೆವಿನ್ಯೂ 123 crores, ನೆಟ್ ಪ್ರಾಫಿಟ್ 91 crores. March 2017 ಟೋಟಲ್ ರೆವಿನ್ಯೂ 146 crores, ನೆಟ್ ಪ್ರಾಫಿಟ್ 87 crores. 2018 ಟೋಟಲ್ ರೆವಿನ್ಯೂ 188 crores, ನೆಟ್ ಪ್ರಾಫಿಟ್ 104 crores. March 2019 ಟೋಟಲ್ ರೆವಿನ್ಯೂ 196 crores, ನೆಟ್ ಪ್ರಾಫಿಟ್ 115 crores. March 2020 ಟೋಟಲ್ ರೆವಿನ್ಯೂ 215 crores, ನೆಟ್ ಪ್ರಾಫಿಟ್ 107 crores. March 2021 ಟೋಟಲ್ ರೆವಿನ್ಯೂ 344 crores, ನೆಟ್ ಪ್ರಾಫಿಟ್ 201 crores. March 2022 ಟೋಟಲ್ ರೆವಿನ್ಯೂ 551 crores, ನೆಟ್ ಪ್ರಾಫಿಟ್ 312 crores. March 2023 ಟೋಟಲ್ ರೆವಿನ್ಯೂ 555 crores, ನೆಟ್ ಪ್ರಾಫಿಟ್ 276 crores. ನೀವು ಸರಿಯಾಗಿ ನೋಡಿದ್ರೆ ಟೋಟಲ್ ರೆವಿನ್ಯೂ, ನೆಟ್ ಪ್ರಾಫಿಟ್ ಎರಡೂ ಕೂಡ ಸುಮಾರಾಗಿ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ.
ವಿತೌಟ್ ಎನಿ ಅಬ್ರೇಷನ್ ಮೀನ್ಸ್ ಕಂಪನಿ ಚೆನ್ನಾಗಿದೆ ಫಂಡಮೆಂಟಲಿ. ಸಿ ಡಿ ಎಸ್ ಎಲ್ ಸೇಲ್ಸ್ ಅಂಡ್ ಪ್ರಾಫಿಟ್ ಗ್ರೋತ್, 3 ವರ್ಷದಲ್ಲಿ ಸೇಲ್ಸ್ ಗ್ರೋತ್ 37% ಪ್ರಯಾಣ, ನೆಟ್ ಪ್ರಾಫಿಟ್ ಗ್ರೋತ್ 37% ಪ್ರಯಾಣ. 5 ಇಯರ್ಸಲ್ಲಿ ಸೇಲ್ಸ್ ಗ್ರೋತ್ 24% ಪ್ರಯಾಣ, ನೆಟ್ ಪ್ರಾಫಿಟ್ ಗ್ರೋತ್ 27% ಪ್ರಯಾಣ. 10 ಇಯರ್ಸ್ನಲ್ಲಿ ಸೇಲ್ಸ್ ಗ್ರೋತ್ 20% ಪ್ರಯಾಣ ಮತ್ತು ನೆಟ್ ಪ್ರಾಫಿಟ್ ಗ್ರೋತ್ 22% ಪ್ರಯಾಣ. ಕಂಪ್ಯಾರಿಸನ್ ಆಫ್ ಸಿ ಡಿ ಎಸ್ ಎಲ್ ಎನ್ ಎಸ್ ಟಿ ಎಲ್. ಸಿ ಡಿ ಎಸ್ ಎಲ್ ಅಲ್ಲಿ ರೆವಿನ್ಯೂ 2023 555 ಕೋಟಿ, ನೆಟ್ ಪ್ರಾಫಿಟ್ 2023 276 ಕೋಟಿ. ಎನ್ ಎಸ್ ಡಿ ಎಲ್ ಅಲ್ಲಿ ರೆವಿನ್ಯೂ 2023 1100 ಕೋಟಿ ಮತ್ತು ನೆಟ್ ಪ್ರಾಫಿಟ್ 235 ಕೋಟಿ. ಸಿ ಡಿ ಎಸ್ ಎಲ್ ಇಯರ್ಲಿ ಕ್ಲೋಸಿಂಗ್ ರೇಟ್ಸ್ ಅಂತಂದ್ರೆ 31 ತಾರೀಕು ಸಾಯಂಕಾಲ ಏನ್ ರೇಟ್ ಇತ್ತು ಕ್ಲೋಸ್ ಆಗುವಾಗ, 2017 358, 2018 223, 2019 223, 2020 533, 2021 1500, 2022 1115 ಮತ್ತು 2023 1824. ಮತ್ತೆ ಸಿ ಡಿ ಎಸ್ ಎಲ್ ಅಲ್ಲಿ ಯಾವ ಬೋನಸ್ ಮತ್ತು ಸ್ಪ್ಲಿಟ್ ಮಾಡಿಲ್ಲ ಇವತ್ತಿನವರೆಗೆ. ಯಾರಾದರೂ ಹೂಡಿಕೆದಾರ ಒಂದು 10,000 ರೂಪಾಯಿಯನ್ನ ಬಿಗಿನಿಂಗ್ ಆಫ್ ದ ಇಯರ್ ಸಿ ಡಿ ಎಸ್ ಎಲ್ ಅಲ್ಲಿ ಹಾಕೊಂಡು ಬರ್ತಾರೆ, 2017 2024 8 ವರ್ಷ ಅಂತಂದ್ರೆ ಅವನು ಇವತ್ತವರೆಗೆ 196 ಶೇರ್ಸ್ನ ಪರ್ಚೇಸ್ ಮಾಡಿರ್ತಿದ್ದ ಮತ್ತು ಟೋಟಲ್ ಇನ್ವೆಸ್ಟ್ಮೆಂಟ್ 8 × 10,000 80,000 ಮತ್ತು ಅಪ್ರಾಕ್ಸಿಮೇಟ್ ಶೇರ್ ಪ್ರೈಸ್ ಸದ್ಯಕ್ಕೆ 1995. ಇವತ್ತು ಅವರ ಹತ್ರ ಇರುವಂತಹ 196 ಶೇರನ್ನು ಮಾರ್ಕೊಂಡ್ರೆ 1995 ರೂಪಾಯಿ, ಹಾಗೆ ಅವರ ಹತ್ರ 391,020 ರೂಪಾಯಿ ಇರ್ತಾ ಇತ್ತು. ಈಗ ಇನ್ನೊಂದು ರೀತಿಯ ಲೆಕ್ಕ, ಒಬ್ಬ ಹೂಡಿಕೆದಾರ ಒನ್ ಟೈಮ್ ಲಂಪ್ಸಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ 10,000 ರೂಪಾಯಿಯನ್ನ ಸಿ ಡಿ ಎಸ್ ಎಲ್ ಶೇರ್ ಅಲ್ಲಿ ಯಾವಾಗ ಅಂತಂದ್ರೆ June 2017 ಅಲ್ಲಿ ಮಾಡಿದ್ರೆ, ರಿಟರ್ನ್ ಸಿನ್ಸ್ June 2017 6 ಇಯರ್ಸ್ 10 ಮಂತ್ಸ್ ನಲ್ಲಿ June 2017 ಅಲ್ಲಿ ಅವ್ರ ಹತ್ರ 250 ಶೇರ್ ಇರ್ತಿತ್ತು 10,000 ಹಾಕಿದ್ರೆ, ಇವತ್ತು ಅದೇ ಶೇರಿನ ಬೆಲೆ 1995 ಆದಾಗ ಅವ್ರ ಹತ್ರ ಇರುವಂತ 250 ಶೇರನ್ನ ಮಾರ್ಕೊಂಡ್ರೆ 79,800 ರೂಪಾಯಿ ಬರುತ್ತೆ ಮತ್ತು ಸಿ ಎ ಜಿ ಆರ್ 35.52% ಪ್ರಯಾಣ ಬರ್ತಾ ಇದೆ. ಸಿ ಡಿ ಎಸ್ ಎಲ್ ರಿಟರ್ನ್ಸ್ ಫಾರ್ ಡಿಫ್ರೆಂಟ್ ಪೀರಿಯಡ್ಸ್, ಫಾರ್ ಎನ್ ಇನ್ವೆಸ್ಟರ್ಸ್ 1 ಇಯರ್ ರಿಟರ್ನ್ಸ್ 97%, 3 ಇಯರ್ ರಿಟರ್ನ್ಸ್ 40% ಪ್ರಯಾಣ, 5 ಇಯರ್ ರಿಟರ್ನ್ಸ್ 53% ಪ್ರಯಾಣ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಹೇಗಿದೆ ಸಿ ಡಿ ಎಸ್ ಎಲ್ ಅಲ್ಲಿ December 2023 ಲೆಕ್ಕ ಪ್ರಕಾರ, ಪ್ರಮೋಟರ್ಸ್ ಹತ್ರ ಕೇವಲ 15%, ಆಗ್ಲೇ ಹೇಳಿದ್ರೆ ಬಿ ಎಸ್ ಸಿ ದೊಡ್ಡ ಪ್ರಮೋಟರ್ ಅವ್ರ ಹತ್ರ ಮಾತ್ರ ಶೇರ್ಸ್ ಇದೆ. ಎಫ್ ಐ ಐ ಎಸ್ ಹತ್ರ 18.16%, ಡಿ ಐ ಐ ಎಸ್ ಹತ್ರ 21.33%, ರಿಟೇಲ್ ಶೇರ್ ಹೋಲ್ಡರ್ಸ್ ಹತ್ರ 45.51%. ಸಿ ಡಿ ಎಸ್ ಎಲ್ ಶೇರ್ ಗ್ರಾಫ್ 2017 - 2024 ದೊಡ್ಡ ದೊಡ್ಡ ಮೌಂಟನ್ಗಳು, ಮಧ್ಯದಲ್ಲಿ ಕೆಲವು ವ್ಯಾಲೀಸ್ ಇದಾವೆ. ಇದು ಒಂದು ಅನೌನ್ಸ್ಮೆಂಟ್, ಯಾವ ತರದ ಇನ್ಶೂರೆನ್ಸ್ ಕೊಂಡರೆ ಜಾಸ್ತಿ ಲಾಭ, ಒಂದು ಚರ್ಚೆ, ಫ್ರೀ ಫಾರ್ ಆಲ್ ಚಾನೆಲ್ ಮೆಂಬರ್ಸ್, ಯೂಟ್ಯೂಬ್ ಲೈವ್ ಟುಡೇ 16 ಏಪ್ರಿಲ್ ಟ್ಯೂಸ್ಡೇ at 9 PM ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್. ಇನ್ನು ಮುಂದಿನ ದಿನಗಳಲ್ಲಿ ನಂಬರ್ ಆಫ್ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾಗೆ, ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕಂಪನೀಸ್ ಬೀಂಗ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಮಾರ್ಕೆಟ್, ಸಿ ಡಿ ಎಸ್ ಎಲ್ ನ ಪ್ರಾಫಿಟ್ ಮತ್ತೆ ಮತ್ತೆ ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎನ್ ಎಸ್ ಡಿ ಎಲ್ ಏನಾದರೂ ಲಿಸ್ಟ್ ಔಟ್ ಆದರೆ ಆವಾಗ ಸಿ ಡಿ ಎಸ್ ಎಲ್ ಗೆ ಒಂದು ತರದ ಕಾಂಪಿಟಿಷನ್ ಉತ್ಪತ್ತಿ ಆಗ್ಬೋದು. ಅಲ್ಲದೆ ಇನ್ವೆಸ್ಟರ್ಸ್ ಗೆ ಸಿ ಡಿ ಎಸ್ ಎಲ್ ಅಲ್ಲಿ ಮಾತ್ರ ಹಾಕ್ಬೇಕಂತಿಲ್ಲ, ಎನ್ ಎಸ್ ಡಿ ಎಲ್ ಅನ್ನುವಂತ ಒಂದು ಶೇರಿನ ಒಂದು ಆಯ್ಕೆ ಕೂಡ ಸಿಗುತ್ತೆ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ ನಮ್ಮ ಸಮೀಕ್ಷೆಗಾಗಿ, ಸದ್ಯದ ಮಟ್ಟಿಗೆ ಸಿ ಡಿ ಎಸ್ ಎಲ್ ಮಾತ್ರ ಲಿಸ್ಟ್ ಆಗಿದೆ, ಎನ್ ಎಸ್ ಡಿ ಎಲ್ ಶೇರ್ಸ್ ಏನಾದರೂ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಯಿತು ಅಂತಂದ್ರೆ ಷೇರು ಮಾರುಕಟ್ಟೆಯ ಹೂಡಿಕೆದಾರರು ಎನ್ ಎಸ್ ಡಿ ಎಲ್ ಶೇರುಗಳಿಗೆ ಅದನ್ನು ಪ್ರಿಫರ್ ಮಾಡ್ತಾರೋ ಸಿ ಡಿ ಎಸ್ ಎಲ್ ಬದಲಾಗಿ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.